ವೇಳಕಟ್ಟೆಯ ಎನಪೋಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ವಠಾರದಲ್ಲಿ ಕೊರೋನಾ ಜಾಗೃತಿ ಮೂಡಿಸುವ ಸಲುವಾಗಿ ಮುಖ್ಯದ್ವಾರದಲ್ಲಿ ಸಾರ್ವಜನಿಕರಿಗೆ ಕೈತೊಳೆಯಲು ಬೇಸಿನ್ ಮತ್ತು ಫೀವರ್ ಕ್ಲಿನಿಕ್ ಜ್ವರ ಪರಿಶೀಲನಾ ಕೇಂದ್ರವನ್ನು ತೆರೆಯಲಾಗಿದೆ। ದಿನನಿತ್ಯ ರೋಗಿಗಳು ಹಾಗೂ ರೋಗಿಗಳ ಜೊತೆಗೆ ರಾಜ್ಯದ ವಿವಿಧೆಡೆಗಳಿಂದ ಜನ ಬರ್ತಾರೆ। ಕೇರಳ ಭಾಗದಿಂದಲೂ ಬರುವ ಮಂದಿ ಅನೇಕರಿರುತ್ತಾರೆ। ಇದನ್ನೆಲ್ಲ ಗಮನಿಸಿ ಎನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯ ಆಸ್ಪತ್ರೆ ಮುಖ್ಯದ್ವಾರದಲ್ಲಿ ಗುರುವಾರದಿಂದ ಜನರಿಗೆ ಕೈ ತೊಳೆಯಲು ಸ್ಯಾನಿಟೈಸರ್ ಜೊತೆಗೆ ಬೇಸಿನ್ ವ್ಯವಸ್ಥೆ ಕಲ್ಪಿಸಲಾಗಿದೆ। ಜೊತೆಗೆ ಆಸ್ಪತ್ರೆಗೆ ತೆರಳುವ ಮುನ್ನ ಫೀವರ್ ಕ್ಲಿನಿಕ್ ಅನ್ನು ತೆರೆಯಲಾಗಿದೆ। ವೈದ್ಯಕೀಯ ವಿಭಾಗದ ಸುಮಾರು 15 ಮಂದಿಯ ತಂಡ ಹೊರಗಿನಿಂದ ಬರುವ ರೋಗಿಗಳನ್ನು ಕೋವಿಡ್ 19 ಸ್ಕ್ರೀನಿಂಗ್ ನಡೆಸಿ ಬಳಿಕ ಒಳಬಿಡಲಾಗುತ್ತಿದೆ। ಆಸ್ಪತ್ರೆ ಒಳಗಡೆ ಸಿಬ್ಬಂದಿ ರೋಗಿಗಳು ನೂರಾರು ಸಂಖ್ಯೆಯಲ್ಲಿ ಇರುವುದರಿಂದ ಶಿಸ್ತು ಕ್ರಮವನ್ನ ಜರುಗಿಸಲಾಗಿದೆ ಎಂದು ಸಂಸ್ಥೆ ಆಡಳಿತ ಮಂಡಳಿ ತಿಳಿಸಿದೆ। ಈ ಬಗ್ಗೆ ಮಾತನಾಡಿದ ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾದ ಮುಸ್ತಾಫಾ ಅವರು ಮಾಸ್ಕ್ ಹ್ಯಾಂಡ್ರಬ್ ಆಸ್ಪತ್ರೆಯಿಂದ ಬರುವ ಎಲ್ಲರಿಗೂ ಪೂರೈಸಲು ಅಸಾಧ್ಯ। ಈ ನಿಟ್ಟಿನಲ್ಲಿ ಸಂಸ್ಥೆಯ ನಿರ್ವಹಣಾ ವಿಭಾಗದ ಮುಂದಾಳತ್ವದಲ್ಲಿ ವಾಶ್ ಬೇಸಿನ್ ಆರಂಭಿಸಲಾಗಿದೆ। ದೇಶದಾದ್ಯಂತ ಕೊರೋನಾ ವೈರಾಣುವಿನ ಪ್ರಭಾವ ಕಡಿಮೆಯಾಗುವವರೆಗೂ ವಾಶ್ ಬೇಸಿನ್ ಅನ್ನು ಸಂಸ್ಥೆಯ ಇತರೆಡೆಯೂ ತೆರೆಯಲಾಗುವುದು। ಇದು ಸಾರ್ವಜನಿಕರಲ್ಲಿಯೂ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ। ಈ ಸದ್ಯಕ್ಕೆ ಗೊತ್ತುಂಡು ನಮ್ಮ ಈ ಪ್ರದೇಶ ಎಲ್ಲ ಕೊರೋನಾ ವೈರಸ್ ಆಗಿ ನಮಗೆ ಎಷ್ಟು ಪ್ರಿಕಾಷನ್ ತಗಬೇಕು ಅದು ನಾವು ಮಾಡ್ತೀವಿ। ಅದಕ್ಕೋಸ್ಕರ ಆಗಿ ಯನಪೋಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನಮ್ಮ ಮೇಂಟೆನೆನ್ಸ್ ಟೀಮ್ ನಮ್ಮ ಸಪೋರ್ಟಿವ್ ಟೀಮ್ ಎಲ್ಲ ಹೊಸ ಒಂದು ಇನಿಷಿಯೇಟ್ ಮಾಡಿದೆ। ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಫೆಸಿಲಿಟಿ ನಾವು ಮಾಡಿ ಇಟ್ಟಿದೆ। ಏನಕ್ಕೆಂದ್ರೆ ಮಾಸ್ಕ್ ಹ್ಯಾಂಡ್ ರಬ್ ಎಲ್ಲ ಶಾರ್ಟೇಜ್ ಇರ್ತೀವಿ। ಸೊ ನಾವೆಲ್ಲ ನಮ್ಮ ಹೆಲ್ತ್ ಬಗ್ಗೆ ಮೋರ್ ಅವೇರ್ನೆಸ್ ಇತ್ತು ಅದಕ್ಕೋಸ್ಕರ ನಾವು ಹ್ಯಾಂಡ್ ವಾಷಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ ನಾವು ನಮ್ಮ ಪಬ್ಲಿಕ್ಕಿಗೆ ಎಷ್ಟು ಫೆಸಿಲಿಟಿ ಕೊಡಬಹುದು ಅದಕ್ಕೆ ನಾವು ಒಂದು ಹ್ಯಾಂಡ್ ವಾಶ್ ಫೆಸಿಲಿಟಿ ಮಾಡಿ ಇಟ್ಟಿದ್ದೆ ಇವತ್ತು। ಸೊ ಇದೇ ತರ ನಾವು ಎಲ್ಲಾ ಕಡೆ ಮಾಡಲಿಕ್ಕೆ ಪ್ಲಾನ್ ಇದೆ। ವಿ ಆರ್ ಆಲ್ ಇನ್ಫಾರ್ಮಿಂಗ್ ಎವ್ರಿ ಪಬ್ಲಿಕ್ ಪೀಪಲ್ ಟು ಡೂ ದ ಹ್ಯಾಂಡ್ ವಾಷಿಂಗ್ ಆ್ಯಂಡ್ ಅವೇರ್ನೆಸ್ ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಈಸ್ ಅವರ್ ಕಂಟಿನ್ಯೂಸ್ ಪ್ರೊಸೆಸ್ ಪ್ಲಸ್ ನಮ್ಮ ಹಾಸ್ಪಿಟಲಲ್ಲಿ ಸಪ್ರೇಟ್ ಓಪಿಡಿ ಫೆಸಿಲಿಟಿ ನಾವು ಸ್ಟಾರ್ಟ್ ಮಾಡಿದ್ದೀವಿ। ಅನಂತರ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸುನಿತಾ ಸಲ್ದಾನ ಅವರು ಯಾರಿಗೂ ಜ್ವರ ಬಂದಲ್ಲಿ ಆಸ್ಪತ್ರೆ ವಠಾರದ ಹೊರ ಆವರಣದಲ್ಲಿರುವ ಫೀವರ್ ಕ್ಲಿನಿಕ್ನಲ್ಲಿ ಬಂದು ತಪಾಸಣೆ ನಡೆಸುವಂತೆ ಕೋರಲಾಗಿದೆ। ಹೊರಗಿನಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರುವ ಹಿನ್ನೆಲೆಯಲ್ಲಿ ವಾಶ್ ಬೇಸಿನ್ ತೆರೆಯಲಾಗಿದೆ ಎಂದರು। ಎನಿವನ್ ಹೂ ಇಸ್ ಹ್ಯಾವಿಂಗ್ ಫೀವರ್ ದೇ ಕ್ಯಾನ್ ಕಮ್ ಇನ್ ಸೈಡ್ ಅಂಡ್ ಟೇಕ್ ಅ ಫೀವರ್ ಕ್ಲಿನಿಕ್ ಟೆಸ್ಟ್ ಇನ್ ದ ಫೀವರ್ ಕ್ಲಿನಿಕ್ ವಿಚ್ ಇಸ್ ಸಪ್ರೇಟ್ಲಿ ಡನ್ ಓಕೆ ಆ್ಯಂಡ್ ಐ ವಿ ರಿಕ್ವೆಸ್ಟ್ ಆಲ್ ದ ಕಮ್ಯುನಿಟಿ ಟು ಟೇಕ್ ದಿಸ್ ಅಡ್ವಾಂಟೇಜ್ ಆ್ಯಂಡ್ ಟೆಸ್ಟ್ ದೆಮ್ಸೆಲ್ಸ್ ಸ್ಕ್ರೀನಿಂಗ್ ವಿ ಹ್ಯಾವ್ ಕೆಪ್ಟ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇಲ್ಲಿ ಇಲ್ಲಿ ಇಟ್ಟಿದ್ದೇವೆ ಕೈ ತೊಳಿಲಿಗೋಸ್ಕರ ಯಾರು ಎಲ್ಲವೂ ಒಳಗೆ ಬರ್ತಾರೆ ನಾವು ಸ್ಪೆಷಲಿ ಅವರಿಗೆಲ್ಲರಿಗೆ ಹೇಳ್ತಾ ಇದ್ದೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಒಳಗೆ ಹೋಗ್ಲಿಕ್ಕೆ ಹಾಗೆ ಹೊರಗೆ ಹೋಗುವಾಗ ಕೂಡ ಬಿಕಾಸ್ ಮೋರ್ ಆ್ಯಂಡ್ ಮೋರ್ ಹ್ಯಾಂಡ್ ವಾಷಿಂಗ್ ಆ್ಯಂಡ್ ಪರ್ಸನಲ್ ಹೈಜೀನ್ ಅನ್ನು ಮೇಂಟೈನ್ ಮಾಡಿಗೋಸ್ಕರ ವಿ ಆರ್ ಮೇಡ್ ದಿಸ್ ಫೆಸಿಲಿಟಿ ಯಾಕಂದರೆ ನಮಗೆ ತುಂಬ ಮಂದಿ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಕಡೆ ಹೋಗಿ ಬರ್ತಾ ಇದ್ದಾರೆ ಆಗ ಬರುವಾಗ ದೇ ಹ್ಯಾವ್ ಟು ಬಿ ಎನ್ಕರೇಜ್ ಮೋರ್ ಆ್ಯಂಡ್ ಮೋರ್ ಅವರು ಹ್ಯಾಂಡ್ ವಾಶ್ ಮಾಡಬೇಕಂತ ಹೇಳಿ ವಿ ಆರ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಎಸ್ ಪದ್ಮನಾಭ ಅವರು ಮಾತನಾಡಿ ಕೊರೋನಾ ಜಾಗೃತಿ ಮೂಡಿಸಲು ಮೂರು ದಿನಗಳಿಂದ ಎನಪೋಯ ಆಸ್ಪತ್ರೆ ವಠಾರದಲ್ಲಿ ಫೀವರ್ ಕ್ಲಿನಿಕ್ ತೆರೆಯಲಾಗಿದೆ। ದಿನಕ್ಕೆ 20-25 ರೋಗಿಗಳನ್ನು ತಪಾಸಣೆ ನಡೆಸಲಾಗುತ್ತಿದೆ। ಅಗತ್ಯವಿದ್ದಲ್ಲಿ ಐಸೋಲೇಷನ್ ವಾರ್ಡ್ನಲ್ಲಿ ದಾಖಲು ಮಾಡಲಾಗುತ್ತಿದೆ। ಈಗಾಗಲೇ ಮೂವರು ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆದು ಕೋವಿಡ್ 19 ನೆಗೆಟಿವ್ ಆಗಿ ಬಿಡುಗಡೆಗೊಂಡಿದ್ದಾರೆ। ಜನರಿಗೆ ತಿಳುವಳಿಕೆ ಮೂಡಿಸುವ ಕಾರ್ಯವನ್ನು ಆಸ್ಪತ್ರೆ ವತಿಯಿಂದ ಮಾಡಲಾಗುತ್ತಿದೆ। ಕೆಮ್ಮುವಾಗ ಸೀನುವಾಗ ಕೈ ಟವೆಲ್ ಇಡುವಂತೆ ಅಂತರ ಕಾಪಾಡಿಕೊಳ್ಳುವಂತೆ ಮಾಸ್ಕ್ ಧರಿಸಲು ಕೈ ತೊಳೆಯುವ ಜಾಗೃತಿಯನ್ನು ಮೂಡಿಸುವ ಮೂಲಕ ಕೋವಿಡ್ 19 ಹರಡದಂತೆ ಎಚ್ಚರಿಕಾ ಕ್ರಮಗಳನ್ನು ವಹಿಸಲಾಗುತ್ತಿದೆ ಎಂದರು। ನಾವು ಸಪರೇಟ್ ಫೀವರ್ ಕ್ಲಿನಿಕ್ ಎಂದು ಓಪನ್ ಮಾಡಿದ್ದೇವೆ। ಈಗಾಗಲೇ 3 ದಿವಸ ಆಯಿತು। 3 ದಿವಸದಲ್ಲಿ ನಮಗೆ ಪ್ರತಿ ದಿವಸ 20-25 ರೋಗಿಗಳು ಜ್ವರದಲ್ಲಿ ಬರ್ತಾ ಇದ್ದಾರೆ। ಅವರಿಗೆ ತಪಾಸಣೆ ಮಾಡಿ ಅವರನ್ನು ಸಪರೇಟ್ ಐಸೋಲೇಷನ್ ವಾರ್ಡಲ್ಲಿ ಅಗತ್ಯವಿದ್ದರೆ ಅಡ್ಮಿಟ್ ಮಾಡ್ತೇವೆ, ಇಲ್ಲ ಇದ್ದರೆ ಅವರನ್ನು ಹಿಂದೆ ಮದ್ದು ಕೊಟ್ಟು ಮನೆಗೆ ಕಳಿಸ್ತೇವೆ। ಈಗ ಅಡ್ಮಿಟ್ ಮಾಡಿದ 3 ಪೇಷೆಂಟ್ಗಳಲ್ಲಿ ನಮಗೆ ಕೊರೋನಾ ಪ್ರೂವ್ ಆದವರು ಯಾರೂ ಇಲ್ಲ, 2 ಪೇಷೆಂಟ್ಗಳು ಬೇರೆ ವಿಷಯದಲ್ಲಿ ಜ್ವರದಿಂದ ಐಸೋಲೇಷನ್ ವಾರ್ಡಲ್ಲಿ ಕೊರೋನಾ ಅಲ್ಲದೆ ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ। ನಾವು ಜನರಿಗೋಸ್ಕರ ಇದರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೇವೆ ಮತ್ತು ಹ್ಯಾಂಡ್ ವಾಶ್ ಮಾಸ್ಕ್ ಧರಿಸೋದು ಮತ್ತು ಒಬ್ಬರಿಂದ ಒಬ್ಬರು 1 ಮೀಟರ್ ಅಂತರವಿರುವುದನ್ನು ಅವರಿಗೆ ತಿಳುವಳಿಕೆ ಹೇಳ್ತಾ ಇದ್ದೇವೆ ಮತ್ತು ಕೆಮ್ಮುವಾಗ ಸೀನುವಾಗ ಕೈ ಅಡ್ಡ ಹಿಡಿಯಲಿಕ್ಕೆ ಟವೆಲನ್ನು ಹಿಡಿಯಲಿಕ್ಕೆ ಹೇಳ್ತಾ ಇದ್ದೇವೆ।
ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ದೇರಳಕಟ್ಟೆಯ ಎನಪೋಯ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮಾತ್ರವಲ್ಲದೆ ಮುಂಜಾಗ್ರತಾ ಕ್ರಮಗಳನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ. ಆರಿಫ್ ಕಲ್ಕತ್ತಾ, ವಿ4 ನ್ಯೂಸ್ 24/7 ದೇರಳಕಟ್ಟೆ.